ಇಷ್ಟೊಂದು ದೊಡ್ಡ ಅಪಾಯ ಇದೆ ಈ ದೊಡ್ಡ ಅಪಾಯದಿಂದ ಇಸ್ರೇಲ್ ಹೇಗೆ ಪಾರಾಯಿತು ಅನ್ನೋದೇ ಸದ್ಯಕ್ಕೆ ಕಾಡ್ತಾ ಇರುವಂತ ದೊಡ್ಡ ಪ್ರಶ್ನೆ ಸೋ ಆ ಪ್ರಶ್ನೆಗೆ ಉತ್ತರ ಕೊಡುವಂತ ಕೆಲಸ ಕೂಡ ಮಾಡುತ್ತೆ ನಿಮ್ಮ ನ್ಯೂಸ್ ಫಾಸ್ಟ್ ಇಸ್ರೇಲ್ ದೇಶದಲ್ಲಿದೆ ಅತ್ಯಾಧುನಿಕ ಟೆಕ್ನಾಲಜಿ ಉಳ್ಳಂತ ಶಸ್ತ್ರಾಸ್ತ್ರ ಇಸ್ರೇಲ್ ದೇಶದ ಜನರನ್ನ ಕಾಪಾಡಿದ್ದು ಐರನ್ ಡೋಮ್ ಸಾವಿರಾರು ರಾಕೆಟ್ ಗಳು ತೂರಿ ಬಂದ್ರು ಕೂಡ ಹಮಾಸ್ ಉಗ್ರರು ಸಾವಿರಾರು ರಾಕೆಟ್ ಗಳನ್ನು ಪ್ರಯೋಗ ಮಾಡಿದ್ರು ಕೂಡ ಅನಾಹುತದಿಂದ ರಕ್ಷಣೆ ಮಾಡಿಕೊಳ್ಳಬಹುದಾಗಿದೆ ಭಾರಿ ಅನಾಹುತದಿಂದ ರಕ್ಷಿಸಿದ್ದು ಕ್ಷಿಪಣಿ ಮತ್ತು ಡೋಮ್ ಗಳು ಇನ್ನು ಡೋಮ್ ಗಿದೆ ಅಪಾಯಕಾರಿ ರಾಕೆಟ್ ಗಳನ್ನು ನಾಶಪಡಿಸುವಂತ ಶಕ್ತಿ ಅಪಾಯವನ್ನ ಗುರುತಿಸಿ ಅದನ್ನ ನಾಶಪಡಿಸುವಂತ ಅತ್ಯಾಧುನಿಕ ಟೆಕ್ನಾಲಜಿಯನ್ನ ಅದರಲ್ಲಿ ಬಳಕೆ ಮಾಡಲಾಗಿದೆ ಇಸ್ರೇಲ್ ದೇಶದ ಬಳಿ ಇದೆ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಜಗತ್ತಿನಲ್ಲಿರುವಂತಹ ಬೇರೆ ರಾಷ್ಟ್ರಗಳ ಪೈಕಿ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಅತ್ಯುನ್ನತ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಕಾರಣ ಏನು ಅಂತಂದ್ರೆ ಅವರ ಟೆಕ್ನಾಲಜಿಯನ್ನು ಕೇವಲ ಕೃಷಿಯಲ್ಲಿ ಮಾತ್ರ ಅವರು ಬಳಕೆ ಮಾಡಿಲ್ಲ ಬೇರೆ ಬೇರೆ ಐಟಿ ಫೀಲ್ಡಲ್ಲಿ ಮಾತ್ರ ಬಳಕೆ ಮಾಡಿಲ್ಲ ಅದೆಲ್ಲವನ್ನು ಕೂಡ ಅವರು ತಮ್ಮ ಶಸ್ತ್ರಾಸ್ತ್ರಗಳಲ್ಲೂ ಕೂಡ ಬಳಕೆ ಮಾಡಿದ್ದಾರೆ ಅದು ಯುದ್ಧ ವಿಮಾನಗಳಾಗಿರಬಹುದು ರಾಕೆಟ್ಗಳಾಗಿರಬಹುದು ಡೋಮ್ಸ್ಗಳಾಗಿರಬಹುದು ಸೋ ಇದೆಲ್ಲವನ್ನು ಕೂಡ ಅವರು ಕಾಪಾಡಿಕೊಂಡು ಬರ್ತಿದ್ದಾರೆ ಪ್ರತಿ ಕ್ಷಣನೂ ಕೂಡ ಅದನ್ನು ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ ಇಸ್ರೇಲಿಯನ್ನರನ್ನ ಇಷ್ಟು ದೊಡ್ಡ ಮಟ್ಟದ ಅಟ್ಯಾಕ್ ನಿಂದ ರಕ್ಷಣೆ ಮಾಡಿದ್ದು ಯಾವುದು ಹೇಗೆ ಅನ್ನುವಂತ ಅಂಶವನ್ನು ಕೂಡ ನೋಡ್ತಾ ಹೋಗೋಣ ಐರನ್ ಡೋಮ್ ವ್ಯವಸ್ಥೆ ಏನಿದೆ ಅದು ಇಸ್ರೇಲಿಯನ್ನರನ್ನ ಇಷ್ಟು ದೊಡ್ಡ ಅಟ್ಯಾಕ್ ನಿಂದ ಪಾರು ಮಾಡೋದಕ್ಕೆ ಸಾಧ್ಯವಾಯಿತು ಹಾಗಾದ್ರೆ ಏನಿದು ಐರನ್ ಡೋಮ್ ಇಸ್ರೇಲ್ ದೇಶದ ಜನರನ್ನ ಕಾಪಾಡಿದ್ದು ಐರನ್ ಡೋಮ್ ಡೋಮ್ ಗಿದೆ ಅಪಾಯಕಾರಿ ರಾಕೆಟ್ ಗಳನ್ನು ನಾಶಪಡಿಸುವಂತ ಶಕ್ತಿ ಹಾಗಾದ್ರೆ ಈ ರಾಕೆಟ್ ಗಳನ್ನು ಹೇಗೆ ನಾಶಪಡಿಸುತ್ತೆ ಈಗ ಆಲ್ರೆಡಿ 2000 ಕ್ಕಿಂತ ಹೆಚ್ಚು ರಾಕೆಟ್ ಗಳನ್ನು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೆಲ್ಲವನ್ನು ಕೂಡ ಈ ಐರನ್ ಡೋಮ್ ತಡೆದಿದ್ದು ಹೇಗೆ ನೋಡ್ತಾ ಹೋಗೋಣ ಅಪಾಯವನ್ನ ಗುರುತಿಸಿ ಅದನ್ನ ನಾಶಪಡಿಸುವಂತ ಆ ರಾಕೆಟ್ ಗಳನ್ನು ಕ್ಷಿಪಣಿಗಳನ್ನು ನಾಶಪಡಿಸುವಂತ ಅತ್ಯಾಧುನಿಕ ವ್ಯವಸ್ಥೆಯೇ ಐರನ್ ಡೋಮ್ ಇನ್ನು ಸಾವಿರಾರು ರಾಕೆಟ್ಗಳು ತೂರಿ ಬಂದರೂ ಕೂಡ ನೂರಾರು ಅಲ್ಲ ಸಾವಿರಾರು ರಾಕೆಟ್ಗಳು ಆ ಭಾಗದಿಂದ ತೂರಿ ಬಂದರೂ ಕೂಡ ಆ ಅನಾಹುತವನ್ನು ಗುರುತಿಸಿ ಅದನ್ನು ಡೆಮಾಲಿಷ್ ಮಾಡುವಂತಹ ಕೆಲಸಗಳು ಈ ಡೋಮ್ ಮಾಡುತ್ತೆ ಇನ್ನು ಇಸ್ರೇಲ್ ಮೇಲೆ ಹಾರಾಡುವಂತಹ ಕ್ಷಿಪಣಿಗಳನ್ನು ಕೂಡ ಗುರುತಿಸಿ ನಾಶಪಡಿಸುತ್ತೆ ರೆಡಾರ್ ವ್ಯವಸ್ಥೆಯನ್ನು ಏನು ಕಲ್ಪಿಸಲಾಗಿರುತ್ತೆ ಇದು ನಮ್ಮ ದೇಶದ ಕ್ಷಿಪಣಿ ಇದು ನಮ್ಮ ದೇಶದ ಕ್ಷಿಪಣಿ ಅಲ್ಲ ಇದು ಬೇರೆ ದೇಶದ ಕ್ಷಿಪಣಿ ಅನ್ನುವಂತಹ ಆ ಮೆಸೇಜ್ ಕೂಡ ಈ ಡೋಮ್ಸ್ಗಳಿಗೆ ಹೋಗುತ್ತೆ ಸೊ ಹಾಗಾಗಿ ಹಮಾಸ್ ಮತ್ತು ಪ್ಯಾಲೆಸ್ಟೀನ್ನ ಯಾವೆಲ್ಲ ರಾಕೆಟ್ಸ್ಗಳು ಯಾವೆಲ್ಲ ಕ್ಷಿಪಣಿಗಳು ಈ ಕಡೆ ಬರ್ತಾ ಇದ್ವಲ್ಲ ಅದನ್ನು ಈ ಐರನ್ ಡೋಮ್ ನಾಶಪಡಿಸಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಕ್ಷಿಪಣಿಗಳನ್ನು ನಿಯಂತ್ರಣ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಲಾಗಿದೆ ಇನ್ನು ಇಸ್ರೇಲ್ನ ವಾಯು ಸೀಮೆಯ ಮೇಲೆ ಕಡಿಮೆ ದೂರ ಚಲಿಸಬಲ್ಲಂತಹ ಕ್ಷಿಪಣಿ ಇನ್ನು ರಾಕೆಟ್ಗಳನ್ನು ಕಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ಕ್ಷಿಪಣಿಯ ರೆಡಾರ್ ಇದನ್ನು ಗುರುತಿಸುತ್ತೆ ಇದು ನಮ್ಮ ದೇಶದ ಕ್ಷಿಪಣಿನೋ ಅಥವಾ ಬೇರೆ ದೇಶದ ಕ್ಷಿಪಣಿನೋ ಅನ್ನೋ ಮಾಹಿತಿ ಕೂಡ ಇದಕ್ಕೆ ಲಭ್ಯವಾಗುತ್ತೆ ಇನ್ನು ಸ್ವಯಂಚಾಲಿತವಾಗಿ ಡೋಮ್ ಹಾಗೂ ಕ್ಷಿಪಣಿಗಳು ಕೆಲಸ ಮಾಡುತ್ತವೆ ಇನ್ನು ಜನರಿಗೆ ಅಪಾಯ ಅಂತ ತಿಳಿತಾ ಇದ್ದಂತೆ ಅದನ್ನ ಹೊಡೆದುರುಳಿಸುತ್ತೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅನ್ಸೋದು ಅಂದ್ರೆ ಎಲ್ಲಾ ಕ್ಷಿಪಣಿಗಳನ್ನು ಕೂಡ ಈ ಡೋಮ್ಸ್ಗಳು ಹೊಡೆದುರುಳಿಸಲ್ಲ ಎಲ್ಲೆಲ್ಲಿ ಜನರಿಗೆ ಅಪಾಯ ಇದೆ ಅನ್ನುವಂತಹ ಮಾಹಿತಿ ಇದಕ್ಕೆ ಹೋಗುತ್ತೋ ಆ ಕ್ಷಿಪಣಿಗಳನ್ನ ಹೊಡೆದುರುಳಿಸುತ್ತೆ ಇನ್ನು ರಾಕೆಟ್ಗಳು ಖಾಲಿ ಸ್ಥಳದಲ್ಲಿ ಏನಾದರೂ ಬೀಳ್ತಾ ಇದ್ರೆ ಈ ಡೋಮ್ಸ್ಗಳು ದಾಳಿ ಮಾಡೋದಿಲ್ಲ ಅನವಶ್ಯಕವಾಗಿ ನಾವು ನಮ್ಮ ಎನರ್ಜಿಯನ್ನು ಯಾಕೆ ವೇಸ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನ ಸಾಮಾನ್ಯ ಪ್ರಜ್ಞೆ ಈ ಡೋಮ್ಸ್ಗಳಿಗಿದೆ ಇನ್ನು ಐರನ್ ಡೋಮ್ 4 ರಿಂದ 70 ಕಿಲೋಮೀಟರ್ ವರೆಗೂ ಕೂಡ ನಿಗಾ ವಹಿಸುತ್ತೆ ಸೊ ಇದಿಷ್ಟು ಐರನ್ ಡೋಮ್ಸ್ಗಳು ಹೇಗೆ ಕರ್ತವ್ಯ ನಿರ್ವಹಿಸುತ್ತೆ ಯಾವ ರೀತಿಯಾಗಿ ಸಂಕಷ್ಟದ ಸಮಯದಲ್ಲಿ ಆಪದ್ ಬಾಂಧವನಂತೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಆಯಿತು ಇದು ಈವರೆಗಿನ ಪ್ರಮುಖ ಸುದ್ದಿ ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ